ಆಸ್ಟ್ರೇಲಿಯಾ ಬ್ಯಾಟ್ಸ್ಮನ್ ವಿರಾಟ್ ಕೊಹ್ಲಿ ಟ್ಯಾಟೋ ಪ್ರಿಯ ಅನ್ನೋದು ನಿಮಗೆ ಗೊತ್ತಿರೋ ವಿಚಾರವೇ. ಈಗಂತೂ ಕೊಹ್ಲಿಯ ದೇಹದ ಬಹುತೇಕ ಭಾಗ ಟ್ಯಾಟೋಮಯವಾಗಿದೆ. ಕೊಹ್ಲಿಗೆ ಟ್ಯಾಟೋ ಅಂದ್ರೆ ವಿಚಿತ್ರವಾದ ಕ್ರೇಜ್ ಇದೆ. ಈ ಕ್ರೇಜ್ ಶುರುವಾಗಿದ್ದೇ ನಮ್ಮ ಬೆಂಗಳೂರಿನಿಂದ, ಅದು ಒಂದು ಕೆಟ್ಟ ಟ್ಯಾಟೋ ಇಂದ. ಅದು ಸುಮಾರು 2007 ಸಮಯ. ಕ್ರಿಕೆಟ್ ನಲ್ಲಿ ಸ್ಟಾರ್ ಆಗಿ ಇನ್ನೂ ಗುರುತಿಸಿಕೊಂಡಿರದ ವಿರಾಟ್ ಒಂದು ದಿನ ಬೆಂಗಳೂರಿನ ಎಂಜಿ ರೋಡ್ ನಲ್ಲಿ ನಡ್ಕೊಂಡು ಹೋಗ್ತಾ ಇದ್ರಂತೆ. ಈ ವೇಳೆ ಟ್ಯಾಟೋ ಪಾರ್ಲರ್ ಒಂದ್ ಕಾಣಿಸುತ್ತೆ. ನೋಡಿದ ಕೂಡಲೇ ಒಳಗೆ ಹೋದ ವಿರಾಟ್ ಅಂಗಡಿಗೆ ಹೋಗಿ ಚಿಪ್ಸ್ ತೆಗೆದುಕೊಳ್ಳುವಂತೆ ಟ್ಯಾಟೋ ಹಾಕ್ಸ್ಕೊಂಡ್ ಬಂದ್ರಂತೆ. ಅದೊಂದು ಟ್ರೈಬಲ್ ಡಿಸೈನ್ ಟ್ಯಾಟೋ ಆಗಿತ್ತಂತೆ. ಆದ್ರೆ ಟ್ಯಾಟೋ ಹಾಕ್ಸ್ಕೊಂಡ್ ಬಂದ ಬಳಿಕ ಅದು ತುಂಬಾ ಬಕ್ವಾಸ್ ಆಗಿ ಕಾಣ್ತಾ ಇತ್ತು ಅನ್ನೋದು ಕೊಹ್ಲಿಯದ್ದೇ ಮಾತು. ಯಾಕಂದ್ರೆ ಅದರ ಅರ್ಥ ಕೂಡ ವಿರಾಟ್ ಕೊಹ್ಲಿಗೆ ತಿಳಿದಿರ್ಲಿಲ್ಲ. ಅದರ ಕೆಳಗೆ ಎಫ್ ಅನ್ನೋ ಪದ ಬರ್ದಿತ್ತಂತೆ. ಹೀಗಾಗಿ ಯಾರಾದ್ರೂ ಅದರ ಅರ್ಥ ಏನಂತ ಕೇಳಿದ್ರೆ ಫೇತ್ ಅಂತ ಹೇಳ್ತಾ ಇದೆ ಅಂತ ವಿರಾಟ್ ಕೊಹ್ಲಿ ಲೇಟೆಸ್ಟ್ ಸಂದರ್ಶನವೊಂದರಲ್ಲಿ ಹೇಳ್ಕೊಂಡಿದ್ದಾರೆ.